हाय फ्रेंड्स, वेलकम टू माय चैनल चंदना सज्जन सिंपल लाइफ गे स्वागत। नानु चंदना इवत्तिन स्पेशल बंदु गोधी हिट्टिन गुलाम जामुन रसभरित गुलाम जामुन अति सुलभवागी हागू टेस्टी आद गुलाम जामुन हेगे माडोदु अंत नोडोण। ई रेसिपी नोडोकिंत मोदलु लाइक माड़ी, शेयर माड़ी, सब्सक्राइब माड़कोळ्ळि। पक्कदल्लिरुव बेल आइकन मेले क्लिक माड़िदरे नन्न एल्ल होस वीडियोगळन्नु नीवु मोदलु नोडबहुदु। बन्नी फ्रेंड्स, मत्ते अक्तड गोधी हिट्टिनिंद गुलाम जामुन माडलु स्टार्ट माडोण। गोधी हिट्टिन गुलाम जामुन गे एनेल्ल सामग्री बेकंत हेळ्तिनि। इल्लि ओंदु बट्टलु नानु गोधी हिट्टन्नु तगोंडिनि। नीवु यावदादरू कप्पु अथवा बट्टलन्नु अड्जस्ट माडि नीवु अळतेगे ओंदु कप् तकोळ्ळि। नोडि ई बट्टलिनिंद नानु एल्लवन्नु अळते माडि इट्टिद्देने। इदे बट्टलन्नु यूस् माड्कोंडु ತೋರಿಸ್ತೀನಿ। ನೀವು ಯಾವುದೇ ಆದ ಕಪ್ಪನ್ನು ಮೆಜರಿಗೆ ತಗೋಬಹುದು। ಬನ್ನಿ ಹೇಳ್ತೀನಿ। ಈ ಬಟ್ಲಿನಿಂದನೇ ಒಂದು ಬಟ್ಲು ನಾನು ಗೋಧಿ ಹಿಟ್ಟು ಹಾಗೂ ಹಾಲಿನ ಪುಡಿಯನ್ನು ತಗೊಂಡೆನಿ। ನೀವು ಯಾವುದೇ ಬ್ರ್ಯಾಂಡ್ ಹಾಲಿನ ಪುಡಿ ಯೂಸ್ ಮಾಡ್ಕೊಳ್ಳಬಹುದು। ಇಲ್ಲಿ ಎರಡು ಬಟ್ಲು ಸಕ್ಕರೆಯನ್ನು ತಗೊಂಡೆನಿ। ಯಾವ ಬಟ್ಲು ಅಂದ್ರೆ ಈ ಬಟ್ಲಿನಿಂದ ಎರಡು ಬಟ್ಲು ಸಕ್ಕರೆ, ಏಕೆಂದರೆ ಗೋಧಿ ಹಿಟ್ಟು ಒಂದು ಬಟ್ಲು, ಒಂದು ಬಟ್ಲು ಹಾಲಿನ ಪುಡಿ, ಅದರ ಸಲುವಾಗಿ ಎರಡು ಬಟ್ಲು ಸಕ್ಕರೆಯನ್ನು ತಗೊಂಡೆನಿ। ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ, ಬೇಕಿಂಗ್ ಪೌಡರ್ ಅನ್ನು ತಗೊಂಡೆನಿ। ಮತ್ತೆ ಕಲಸುವಾಗ ಬೇಕಿಂಗ್ ಸೋಡಾ ಸಹ ಹಾಕೊಳ್ಳುತ್ತೀನಿ ನಾನು। ಬನ್ನಿ ಈಗ ಕಲಸೋದು ಹೇಗೆ ಅಂತ ತೋರಿಸ್ತೀನಿ ನಾನು ನಿಮಗೆ। ಈಗ ಒಂದು ಪಾತ್ರೆಯನ್ನು ತಗೊಂಡೆನಿ, ಇದರಲ್ಲಿ ಗೋಧಿ ಹಿಟ್ಟು ಹಾಗೂ ಹಾಲಿನ ಪುಡಿ ಇದೆ। ತುಂಬ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಬೇಕು ಮೊದಲಿಗೆ, ಗೋಧಿ ಹಿಟ್ಟು ಹಾಗೂ ಹಾಲಿನ ಪುಡಿಯನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಿರಲ್ವಾ, ಆ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ। ಇದೇ ರೀತಿ ನೀವು ಸ್ಟೋರ್ ಮಾಡಿ ಇಡಬಹುದು ಈ ಪುಡಿಯನ್ನು। ಈಗ ನಾನು ಎರಡು ದೊಡ್ಡ ಪಿಂಚ್ ನಾನು ಸೋಡಾ ಪುಡಿಯನ್ನು ಹಾಕೊಳ್ತೀನಿ। ಮನೆಯಲ್ಲಿ ತಿನ್ನೋ ಸೋಡಾ ಇರುತ್ತೆ ಅಲ್ವಾ, ಆ ಸೋಡಾ ಪುಡಿ ನಾನು ಎರಡು ಪಿಂಚ್ ಅಷ್ಟು ಹಾಕೊಳ್ತೀನಿ। ಹಾಗೂ ಬೇಕಿಂಗ್ ಪೌಡರು ಒಂದು ಚಮಚದಲ್ಲಿ ನಾಲ್ಕನೇ ಭಾಗದಷ್ಟು ನಾನು ಹಾಕೊಳ್ತೀನಿ। ನೀವು ಬೇಕಂದಾಗ ಸೋಡಾ ಹೆಚ್ಚು ಕಡಿಮೆ ಮಾಡ್ಕೊಳ್ಳಬಹುದು। ನಾವು ಕಡಿಮೆ ಸೋಡಾ ಪುಡಿ ಹಾಕಿದರೆ ಏನಾಗುತ್ತೆ, ತಿನ್ನೋ ಸೋಡಾ ಇರುತ್ತೆ ಅಲ್ವಾ, ಅದು ಕಡಿಮೆ ಹಾಕಿದರೆ ಉಬ್ಬೋ ಚಾನ್ಸ್ ಕಡಿಮೆ ಆಗುತ್ತೆ। ಸ್ವಲ್ಪ ಜಾಸ್ತಿ ಹಾಕಿದರೆ ಉಬ್ಬುತ್ತೆ। ಅತಿ ಜಾಸ್ತಿನೂ ಬೇಡ, ಅತಿ ಕಡಿಮೆನೂ ಬೇಡ, ಎರಡು ಪಿಂಚು ಅಂದರೆ ದೊಡ್ಡ ದೊಡ್ಡ ಎರಡು ಪಿಂಚು ಹಾಕ್ಕೊಳ್ಳಿ। ನೀವು ಸ್ವಲ್ಪ ಸ್ವಲ್ಪನೇ ತಗೋಬೇಡಿ, ಮೀಡಿಯಮ್ ಆಗಿ ಎರಡು ಪಿಂಚನ್ನು ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ಎರಡು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತೀನಿ। ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಇದು ಗೋಧಿ ಹಿಟ್ಟಿನ ಮೇಲೆ ಡಿಪೆಂಡ್ ಇರುತ್ತೆ, ಒಬ್ಬರೊಬ್ಬರ ಹತ್ರ ಒಂದೊಂದು ಟೈಪ್ ಗೋಧಿ ಹಿಟ್ಟಿರುತ್ತೆ, ಅದ್ರ ಸಲುವಾಗಿ ನೋಡಿಕೊಂಡು ನೀವು ಸೋಡಾ ಪುಡಿ ಯೂಸ್ ಮಾಡ್ಕೊಳ್ಳಿ। ಎರಡು ಪಿಂಚಷ್ಟು ನಾನು ಹಾಕ್ಕೊಂಡಿದ್ದೇನೆ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ। ಇದಕ್ಕೆ ಹಾಲು ಅಥವಾ ನೀರು ತಗೊಂಡು ನೀವು ನಾದ್ಕೊಳ್ಬೋದು। ಮೊದಲೇ ಇದರಲ್ಲಿ ಹಾಲಿನ ಪುಡಿ ಇದೆ, ಅದರ ಸಲುವಾಗಿ ನಾನು ನೀರು ಹಾಕಿ ನಾದ್ಕೊಳ್ತೀನಿ। ನೀವು ಬೇಕಂದರೆ ಹಾಲು ಹಾಕಿ ಸಹ ನಾದ್ಕೊಳ್ಬೋದು। ನಾನು ಇಲ್ಲಿ ನೀರು ಹಾಕಿ ನಾದ್ ತೋರಿಸ್ತೀನಿ ನಾನು ನಿಮಗೆ। ನೀರು ಹಾಕಿದ್ರೂ ತುಂಬ ಸಾಫ್ಟಾಗಿ ಗುಲಾಬ್ ಜಾಮೂನು ಬರುತ್ತೆ, ಹಾಲು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ। ಬನ್ನಿ ಈಗ ನಾದೋಣ। ನಾದೋದ್ರಲ್ಲೇ ಇದೆ, ಅಂಗೈಯಿಂದ ನಾದ್ಕೊಳ್ಬಾರ್ದು, ನಮ್ಮ ಬೆರಳಿನ ಸಹಾಯದಿಂದ ಈ ರೀತಿಯಾಗಿ ರೌಂಡ್ ರೌಂಡ್ ತಿರುಗಿಸ್ತಾ ಇರಬೇಕು ನೋಡಿ ಈ ಥರ। ಮತ್ತೆ ಚೂರುಚೂರು ನೀರು ಹಾಕ್ತಾ ಹಾಕ್ತಾ ಉಂಡೆ ರೀತಿ ಮಾಡ್ಕೊಳ್ಬೇಕು ನೋಡಿ। ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಬೆರಳಿನಿಂದ ಈ ರೀತಿ ಕೈ ಆಡಿಸಿ, ತಾನೇ ಮುದ್ದೆ ರೀತಿ ಬರುತ್ತೆ। ಅತಿಯಾಗಿ ಹಿಟ್ಟು ನಾದ್ತೀವಲ್ವ ನಾವು ಚಪಾತಿ ಹಾಗೆ, ಹಾಗೆ ಗಟ್ಟಿ ಮಾಡ್ಕೋಬೇಡಿ, ತುಂಬ ಮೆತ್ತಗೂ ಬೇಡ, ಒಂದು ಹದಕ್ಕೆ ಮಾಡ್ಕೊಳ್ಬೇಕು। ನಾ ತೋರಿಸ್ತೀನಿ ನಮ್ಮ ಹೇಗಂತ ನೋಡಿ, ಈ ರೀತಿ ಬೆರಳಿನಿಂದ ಈ ರೀತಿ ಉಂಡೆ ಕಟ್ಕೊಳ್ಬೇಕು, ತುಂಬ ರಫ್ ಆಗಿ ನಾದ್ಕೊಳ್ಬಾರ್ದು ಚಪಾತಿ ಹಿಟ್ಟಿನ ಹಾಗೆ, ಮೆತ್ತಗೆ ಉದುರುದ್ರ ಆಗಿ ನಾದ್ಕೊಳ್ಬೇಕು। ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ನೀರು ಹಾಕ್ಕೊಳ್ಳಿ, ಪೂರ್ತಿಯಾಗಿ ನೀರು ಹಾಕಿದರೆ ಹೋಳಿಗೆ ಹೆತ್ತಿನ ಥರ ಬರುತ್ತೆ, ಅದ್ರ ಸಲುವಾಗಿ ಈ ರೀತಿ ಬೆರಳ ಸಹಾಯದಿಂದನೇ ಈ ರೀತಿ ರೌಂಡ್ ಮಾಡಿದರೆ ಒಂದೇ ತಲೆ ಗೂಡುತ್ತೆ ಇದು ಮೆತ್ತಗಾಗಿ ನೋಡಿ। ಈ ಹದ ಬರಬೇಕು, ಎಷ್ಟು ಮೆತ್ತಗಿದೆ ನೋಡ್ಬೋದು ನೀವು, ರಫ್ ಇಲ್ಲ ಹಿಟ್ಟು, ಉದುರುದ್ರ ಆಗಿದೆ। ನೀರು ಮಾತ್ರ ನೋಡಿ ನೋಡಿನೇ ಹಾಕ್ಕೊಳ್ಬೇಕು, ಬೇಕಂದರೆ ನೀವು ಹಾಲು ಹಾಕಿ ನಾದ್ಕೊಳ್ಳಿ ನೋಡಿ, ಈ ರೀತಿ ಮುದ್ದೆ ಆಗುತ್ತೆ, ಇದೇ ಹದ ಇರಬೇಕು।
ನೋಡಿ ಸ್ಟ್ರಕ್ಚರ್ ಇದರ ಸ್ಟ್ರಕ್ಚರ್ ನೋಡಬಹುದು ನೀವು ನುಣ್ಣಗಿದೆ ಮೆತ್ತಗಿದೆ ನೋಡಿ ಈ ರೀತಿ ಇರಬೇಕು ಗಟ್ಟಿಯಾಗಿ ನಾದಿದ್ರೆ ಏನಾಗುತ್ತೆ ಜಾಮೂನಲ್ಲಿ ಗಟ್ಟಿ ಆಗುತ್ತೆ ಜಾಮೂನ್ ಎಲ್ಲ ಒಳಗಡೆ ಹಿಟ್ಟಿನ ಅಂಶ ಬರುತ್ತೆ ಜಾಮೂನಲ್ಲಿ ಈಗ ಚೂರು ತುಪ್ಪ ಹಾಕೊಂಡು ಮತ್ತೆ ಒಂದಸಲ ನಾದಿಕೊಳ್ಳುತ್ತೀನಿ ಇದಕ್ಕೆ ನಾದದಂದರೆ ಮತ್ತೆ ಬೆರಳಿನಿಂದನೇ ಈ ರೀತಿ ಮಾಡ್ಕೊಳ್ಳಬೇಕು ರೌಂಡ್ ರೌಂಡ್ ಆಗಿ ಇದಕ್ಕೆ ನೆನೆಸೋದೇನು ಬೇಡ ಸಡನ್ ಆಗಿ ನಾವು ಜಾಮೂನ್ ಮಾಡ್ಕೊಳ್ಳಬಹುದು ನೆನೆಸಿದ್ರೆ ಮತ್ತೆ ಚಪಾತಿ ಹಿಟ್ಟಕ್ಕೆ ಅದಕ್ಕೆ ಬರುತ್ತೆ ಇದು ನೋಡಿ ಇದು ರೆಡಿ ಆಗಿದೆ ಈಗ ನಾವು ಪಾಕಕ್ಕೆ ಇಡೋಣ ನೋಡಿ ಇದು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನಿಮಗೆ ತೋರಿಸ್ತೀನಿ ಈ ರೀತಿನೇ ಆಗಬೇಕು ಹಿಟ್ಟು ನೀವು ನೋಡಬಹುದು ಸಾಫ್ಟ್ ಆಗಿದೆ ಇದೇ ರೀತಿ ಇರಬೇಕು ನೋಡಿ ತುಂಬಾ ಗಟ್ಟಿ ಇಲ್ಲ ಮೆತ್ತಗಿದೆ ಹಿಟ್ಟು ಬನ್ನಿ ಈಗ ನಾನು ಸಕ್ಕರೆ ಪಾಕಕ್ಕೆ ಇಡ್ತೀನಿ ಅದೇ ಈಗ ಏನು ಮೆಜರ್ ಮಾಡಿ ಇಟ್ಟಿವಲ್ವಾ ಎರಡು ಬಾಟ್ಲು ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಅಂದರೆ ನಾವು ಯಾವ ಬಟ್ಲಿನಿಂದ ಎರಡು ಬಟ್ಲ ಸಕ್ಕರೆ ಹಾಕಿವಲ್ವಾ ಆ ಬಟ್ಲಿನಿಂದ ನಾಲ್ಕು ಬಟ್ಲು ನೀರು ಹಾಕ್ಕೊಳ್ಬೇಕು ಅದಕ್ಕೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸಕ್ಕರೆಗೆ ಡಬಲು ನೀರು ಹಾಕ್ಕೊಳ್ಬೇಕು ನಾವು ಎರಡು ಕಪ್ ಸಕ್ಕರೆ ತೊಗೊಂಡಿದ್ರೆ ನಾಲ್ಕು ಕಪ್ಪು ನೀರು ಅಂದರೆ ಮೇಜರ್ ಕರೆಕ್ಟಾಗಿ ಬರುತ್ತೆ ಇದಕ್ಕೇನು ಪಾಕ ಮಾಡೋದು ಒಂದೆಳೆ ಎರಡೆಳೆ ಪಾಕ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಮುಟ್ಟಿದರೆ ಜಿಬಿ ಜಿಬಿ ಅನಿಸ್ಬೇಕು ಅಂದರೆ ನಾವು ಎಣ್ಣೆಗೆ ಮುಟ್ಟಿದರೆ ಹೇಗೆ ಅಂಟಂಟು ಇರುತ್ತೆ ಅಲ್ವಾ ಆ ರೀತಿ ಪಾಕ ಬಂದರೆ ಸಾಕು ಇದು ಹಿಟ್ಟನ್ನು ಸಾಫ್ಟಾಗಿ ರೆಡಿಯಾಗಿದೆ ಇವಾಗ ಈಗ ಚೂರು ತುಪ್ಪವನ್ನು ಕೈಗೆ ಸವರಿ ಸ್ವಲ್ಪ ಸ್ವಲ್ಪನೇ ಉಂಡೆ ತಗೊಂಡು ನಾವು ಜಾಮೂನನ್ನು ಮಾಡಲು ಸ್ಟಾರ್ಟ್ ಮಾಡೋಣ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಜಾಮೂನನ್ನು ಮಾಡ್ಕೊಳ್ಳಿ ಸಣ್ಣ ಸೈಜು ದೊಡ್ಡ ಸೈಜು ನಾನು ಮೀಡಿಯಂ ಸೈಜ್ನಲ್ಲಿ ಮಾಡ್ತಾ ಇದ್ದೀನಿ ಜಾಮೂನು ನೋಡಿ ಈ ರೀತಿಯಾಗಿ ಸ್ವಲ್ಪ ಕೈಗೆ ಅಂಟುತ್ತೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ತುಪ್ಪ ಹಚ್ಚಿ ನೀವು ರೌಂಡಾಗಿ ಮಾಡ್ಕೊಳ್ಳಿ ನೋಡಿ ಇದು ರೆಡಿಯಾಗಿದೆ ಇದೇ ರೀತಿ ಎಲ್ಲವನ್ನು ಮಾಡಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಕೈಗಂಟುತ್ತೆ ಅಂತ ಏನು ಭಯ ಬೇಡ ಯಾಕೆ ಮೆತ್ತಗಿರುತ್ತೆ ಅಲ್ವಾ ಸ್ವಲ್ಪ ಕೈಗಂಟುವ ಚಾನ್ಸ್ ಇರುತ್ತೆ ಅದಕ್ಕೆ ನೀವು ತುಪ್ಪ ಹಚ್ಚಿ ಚೆನ್ನಾಗಿ ನೀವು ರೌಂಡ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿಯಾಗಿದೆ ಇದೇ ರೀತಿ ಎಲ್ಲವನ್ನು ಮಾಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ರೆಡಿಯಾಗಿವೆ ನಮ್ಮ ಜಾಮೂನ್ಗಳು ರೌಂಡ್ ರೌಂಡ್ ಆದ ಜಾಮೂನು ಮೀಡಿಯಂ ಸೈಜ್ ಈಗ ಇಲ್ಲಿ ನಮ್ಮ ಪಾಕನು ಬಂದಿದೆ ಪಾಕ ರೆಡಿಯಾಗಿದೆ ಇಲ್ಲಿ ನಾನು ತೋರಿಸ್ತೀನಿ ಹೇಗಿರಬೇಕು ಪಾಕ ಅಂತ ನಾವು ಮಾಮೂಲಿಯಾಗಿ ಜಾಮೂನ್ ಮಾಡುವಾಗ ಯಾವ ರೀತಿ ಪಾಕ ಇರುತ್ತೆ ಹಾಗೆ ಇರಬೇಕಿದು ನೋಡಿ ಕೈ ಮುಟ್ಟಿದಾಗ ಒಂದೆಳೆ ಎರಡೆಳೆ ಏನು ಕಾಣಲ್ಲ ಸ್ವಲ್ಪ ಅಂಟ್ತಾ ಇದೆ ಕೈಗೆ ಅಷ್ಟೇ ಈ ರೀತಿ ಇದ್ದರೆ ಸಾಕು ಪಾಕ ರೆಡಿಯಾಗಿದೆ ಬನ್ನಿ ಇದು ಕೆಳಗಡೆ ಇಳಿಸ್ತೀನಿ ಈಗ ಇದನ್ನು ಕೆಳಗಡೆ ಇಳಿಸಿ ನಾನು ಎಣ್ಣೆ ಎದ್ದು ಗ್ಯಾಸ್ ಮೇಲೆ ಇಡ್ತೀನಿ ಕರಿಯಲು ಎಣ್ಣೆ ಇದು ಮುಚ್ಚಿಡಬೇಕು ಹಬೆ ಹೋಗಬಾರ್ದು ಬಿಸಿ ಇರುತ್ತೆ ಪಾಕ ಈಗ ನಾನು ಇಲ್ಲಿ ಒಂದು ಬಾಳಗೆಯಲ್ಲಿ ಎಣ್ಣೆಯನ್ನು ಇಟ್ಕೊಳ್ತೀನಿ ಇದು ಮೀಡಿಯಂ ಸೈಜ್ ಉರಿಯಲ್ಲಿ ಚೆನ್ನಾಗಿದು ಕಾಯಿಲಿ ಬನ್ನಿ ಈಗ ನಮ್ಮ ಎಣ್ಣೆನೂ ಸ್ವಲ್ಪ ಕಾದಿದೆ ಹೇಗೆ ಕಾದಿರಬೇಕು ಅಂತ ತೋರಿಸ್ತೀನಿ ಒಂದೇ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ಒಂದೇ ಗುಲಾಬ್ ಜಾಮೂನ್ ಹಾಕಿದರೆ ಸಡನ್ನಾಗಿ ಮೇಲೆ ಬರಬಾರ್ದು ಈ ರೀತಿ ಸಣ್ಣ ಸಣ್ಣಾಗಿ ಗುಳ್ಳೆಗಳು ಬರಬೇಕು ಆ ರೀತಿ ಎಣ್ಣೆ ಕಾದಿರಬೇಕು ಅಂದರೆ ಮೀಡಿಯಂ ಫ್ಲೇಮ್ ಮೇಲೆ ಕಾದಿರಬೇಕು ಎಣ್ಣೆ ನೋಡಿ ಚೆನ್ನಾಗಿ ಒಂದೊಂದಾಗಿ ನಾಲ್ಕರಿಂದ ಐದೇ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಬೇಕು ಗೋಲ್ಡನ್ ಫ್ರೈ ಮಾಡಿ ಇಲ್ಲಾಂದರೆ ನಿಮಗೆ ಬ್ಲ್ಯಾಕ್ ಗುಲಾಬ್ ಜಾಮೂನ್ ಬೇಕಂದರೆ ಅದನ್ನು ಸಹ ಮಾಡ್ಕೊಳ್ಬೇಕು ಫ್ಲೇಮ್ ಮಾತ್ರ ಲೋ ಫ್ಲೇಮಿಗೆ ಚೆನ್ನಾಗಿ ನೀವು ಕರ್ಕೊಳ್ಬೇಕು ಅಂದರೆ ಒಳಗೆ ತನಕ ಕರೆಯುತ್ತೆ ಜಾಮೂನ್ಗಳು ನೀವು ಬಡ ಬಡನೆ ಉರಿ ಇಟ್ಟು ಹಾಗೆ ಜೋರಿಟ್ಟು ಮಾಡಿದರೆ ಏನಾಗುತ್ತೆ ಮೇಲಷ್ಟೇ ಕರೆದು ಬಿಡುತ್ತೆ ಒಳಗಡೆ ಹಸಿ ಇರುತ್ತೆ ಹಿಟ್ಟು ಈ ರೀತಿಯಾಗಿ ಲೋ ಫ್ಲೇಮಿಗೆ ಚೆನ್ನಾಗಿ ಕರ್ಕೊಳ್ಬೇಕು ಜಾಮೂನ್ಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇವೆ ಈ ರೀತಿ ನಾವು ಲೋ ಫ್ಲೇಮ್ ಮೇಲೆ ಜಾಮೂನ್ಗಳು ಕರೆದ್ರೆ ಒಳಗಿನಿಂದನೇ ಚೆನ್ನಾಗಿ ಬೆಂದು ಉಬ್ಬಿ ಬರುತ್ತೆ ನೋಡಿ ಎಷ್ಟು ಡಬಲ್ ಆಗಿವೆ ಈಗ ಚೆನ್ನಾಗಿ ಇದೇ ರೀತಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕರ್ಕೊಳ್ಳಿ ನೋಡಿ ಫ್ಲೇಮ್
फ्लेम अदे लो फ्लेम मेले चूर मेले गोल्डन फ्राई आदमे चूर नहीं ग्यास स्वल्प हेच्चू मीडियम फ्लेम चेना कर्को नाकरिंद ऐदु निमिष बेकु ई रीति कर्कोळ्ळोके अंदरे ओळगिनिंद चेन्नागि बेयुत्ते नोडि एष्टु चेन्नागि बेंदिदे लो फ्लेम मेले ई बेकंद्रे निमगे कलर बेकंद्रे स्वल्प नीवु ग्यास प्रमाण हेच्चु माड्कोळ्ळि नोडि ईग चेन्नागि इदु गोल्ड फ्राई आगिदे इन्नोंदु चूरु कर्कोळ्तीनि नानु नोडि इदु रेडि आगिवे ई रीति तकोती नानु नोड़ी चेन्नागि उब्बि बंदिदे नम्म जामुनगळु नोड़ी तुम्बा चेन्नागागिदे पूर्तियागि तेगीतीनि बनी फ्रेंड्स नम्म एल्ला जामुनगळु इदे रीति माडादमेले तोर्तीनि एष्टु साफ्ट आगि बंदिवे नम्म जामुनगळु नोडबहुदु नीवु ಈಗೆಲ್ಲಾ ಗುಲಾಬ್ ಜಾಮೂನುಗಳನ್ನು ಚೆನ್ನಾಗಿ ಕರೆದಿಟ್ಟಿದ್ದೇನೆ ನಾನು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಒಂದು ಸಹ ಸೀಳಿಲ್ಲ ಈಗ ಏನು ಮಾಡೋಣ ಅಂದ್ರೆ ಬಿಸಿ ಬಿಸಿ ಇರುವ ಪಾಕಿನಲ್ಲಿ ನಮ್ಮ ಜಾಮೂನುಗಳನ್ನು ಒಳಗಡೆ ಹಾಕೋಣ ಎಲ್ಲಾ ಜಾಮೂನುಗಳನ್ನು ಯಾವಾಗಲೂ ಪಾಕ ಬಿಸಿ ಇರಬೇಕು ಅವಾಗಲೇ ನೀವು ಈ ಗುಲಾಬ್ ಜಾಮೂನುಗಳನ್ನು ಒಳಗಡೆ ಹಾಕಬೇಕು ತಣ್ಣಗಾದ್ರೆ ಏನು ಮಾಡಬೇಕು ಮತ್ತೆ ಬಿಸಿ ಮಾಡ್ಕೊಳ್ಳಬೇಕು ಪಾಕು ಈಗ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಚಮಚದಿಂದ ಎಲ್ಲಾ ಚೆನ್ನಾಗಿ ಅದ್ದೋಣ ಈಗ ಒಂದು ಟಿಪ್ಸ್ ಇದೆ ಇನ್ನು ಚೆನ್ನಾಗಿ ರಸಭರಿತ ಗುಲಾಬ್ ಜಾಮೂನ್ ಮಾಡಬೇಕಂದ್ರೆ ಇದಕ್ಕೆ ಏನು ಮಾಡಬೇಕು ನಾವು ಗ್ಯಾಸ್ ಮೇಲೆ ಇಡಬೇಕು 1 ನಿಮಿಷ ತೋರಿಸ್ತೀನಿ ಬನ್ನಿ ಹೇಗಂತ ಈಗಂತೂ ಬಿಸಿ ಇದೆ ಪಾಕ ಇನ್ನು ಇದಕ್ಕೆ ರಸಭರಿತವಾದ ಗುಲಾಬ್ ಜಾಮೂನ್ ಮಾಡೋಕೆ ನಾವು ಗ್ಯಾಸ್ ಮೇಲೆ ಲೋ ಫ್ಲೇಮ್ ಗೆ 1 ನಿಮಿಷ ಕುದಿಸಬೇಕು ಇದನ್ನ ತುಂಬಾ ಏನು ಕುದಿಸೋದು ಬೇಡ ಸ್ವಲ್ಪ ಬಿಸಿ ಆದ್ರೆ ಸಾಕು ಉಗಿ ಉಗಿ ಬರಬೇಕು ಪಾಕ್ನಿಂದ ಅಷ್ಟೊತ್ತು ನಾವು ಏನು ಮಾಡಬೇಕು ಗುಲಾಬ್ ಜಾಮೂನುಗಳನ್ನ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದರಲ್ಲಿ ಚಮಚದಿಂದ ನೋಡಿ ಈ ರೀತಿಯಾಗಿ ತಿರುಗ್ತಾ ತಿರುಗ್ತಾ ಬೇಯಿಸಿಕೊಳ್ಳಬೇಕು ಅಂದ್ರೆ ನಮ್ಮ ಪಾಕು ಚೆನ್ನಾಗಿ ಕುಡಿದ ಬಿಡುತ್ತೆ ಗೋಧಿ ಹಿಟ್ಟು ಅಲ್ವಾ ಅದರ ಸಲುವಾಗಿ ನೋಡಿ ಈಗ ರೆಡಿ ಆಗಿದೆ ಇದು बन्नी ईग ग्यास आफ माडि मेलोंदु ताटु मुच्चि एरडु तासु बळिक नानु निमगे तोरिस्तीनि बन्नी ईग एरडु तासु आगिदे हेगागिवे नम्म गुलाब जामून अंत नोडोण वाव् तुंबा चेन्नागि चेन्नागि इदु रसवन्नु हीरिकोंडि दप्पवागिवे गुलाब जामूनगळु नीवु नोडबहुदु बन्नी सर्व् माडोण ರುಚಿ ರುಚಿಯಾದ ಹಾಗೂ ತುಂಬಾನೇ ಸಾಫ್ಟ್ ಆದ ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನುಗಳು ರೆಡಿ ಆಗಿವೆ ನೋಡಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿವೆ ಅಂತ ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನಲು ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ನೀವು ಒಂದಸಲ ಮಾಡಿ ನೋಡಿ ಇದೇ ರೀತಿ ಹಾಲಿನ ಪುಡಿ ರೆಸಿಪಿ ಹಾಗೂ ಇನ್ನಿತರ ಸ್ವೀಟ್ ರೆಸಿಪಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಬಹುದು ನೋಡಿ ತುಂಬಾ ಸಕ್ಕತ್ತಾದ ನಮ್ಮ ಗುಲಾಬ್ ಜಾಮೂನುಗಳು ರೆಡಿ ಆಗಿವೆ ನಮಗಂತೂ ಇರಕಾಗಲ್ಲ ಈಗ ತಿಂದು ಬಿಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿವೆ ಬನ್ನಿ ಮತ್ತೆ ಅಕ್ಕಡ ಒಂದು ಟೇಸ್ಟ್ ಮಾಡಿ ನೋಡೋಣ ಮುರಿದು ನೋಡೋಣ ಹೇಗಾಗಿವೆ ಕಟ್ ಮಾಡಿ ನೋಡೋಣ ಹೇಗಾಗಿವೆ ನಮ್ಮ ಗುಲಾಬ್ ಜಾಮೂನುಗಳು ನಿಮಗೆ ಗೊತ್ತಾಗುತ್ತೆ ಈಗ ಹೇಗಾಗಿವೆ ನಮ್ಮ ಗುಲಾಬ್ ಜಾಮೂನ್ ಅಂತ ಹೇಳಿ ನೋಡಿ ಒಂದು ಹಾಕಿದ್ದೇನೆ ಹಾಗೂ ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಪಾಕ ಅನ್ನು ಹಾಕೊಳ್ಳುತ್ತೀನಿ ನೀವು ಡ್ರೈ ಗುಲಾಬ್ ಜಾಮೂನ್ ಅಂತಂದ್ರೆ ಇದೆ ರೀತಿ ತಿನ್ನಬಹುದು ಇಲ್ಲ ನಿಮಗೆ ಪಾಕ ಇಷ್ಟ ಅಂದ್ರೆ ಈ ರೀತಿ ಪಾಕವನ್ನು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ತಿನ್ನಬಹುದು ಬನ್ನಿ ಈಗ ಕಟ್ ಮಾಡಿ ನೋಡೋಣ ಹೇಗೆ ಸಾಫ್ಟ್ ಆಗಿವೆ ಹೇಗಾಗಿವೆ ಅಂತ ನಿಮ್ಮ ಎದುರೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಮುರಿತಾ ಇದೆ ಒಳಗಡೆ ಎಲ್ಲ ಪಾಕ ಹೋಗಿದೆ ನೀವು ನೋಡಬಹುದು ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ನಮ್ಮ ಹಿಟ್ಟಿನ ಗುಲಾಬ್ ಜಾಮೂನ್ ಅಂತ ಹೇಳಿ ನೋಡಿ ತುಂಬಾ ಸಾಫ್ಟ್ ಆಗಿ ಒಳಗಡೆ ಪಾಕ ತುಂಬಾ ಚೆನ್ನಾಗಿ ಕುಡಿದಿದೆ ಇದು ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮತ್ತೆ ಅಕ್ಕಡ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗ್ತೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು